ನಮಸ್ಕಾರ ವೀಕ್ಷಕರೇ. ಕೊರೋನಾ ಎರಡನೇ ಅಲೆಯ ಪ್ರಮಾಣ ಹೆಚ್ಚಾಗ್ತಾ ಇದೆ, ಸಾವುಗಳ ಸಂಖ್ಯೆಯೂ ಕೂಡ ಹೆಚ್ಚಾಗ್ತಾ ಇದೆ. ಕೆಲವೆಡೆ ಆಕ್ಸಿಜನ್ನ ಕೊರತೆ ಉಂಟಾದರೆ ಇನ್ನೊಂದೆಡೆ ಲಸಿಕೆಯ ಕೊರತೆ ಉಂಟಾಗ್ತಾ ಇದೆ, ಮತ್ತೊಂದೆಡೆ ಹಾಸಿಗೆಗಳ ಕೊರತೆ ಉಂಟಾಗ್ತಾ ಇದೆ. ಚಿತಾಗಾರದಲ್ಲಿ ಶವ ಸಂಸ್ಕಾರಕ್ಕೆ ಕ್ಯೂ ನಿಲ್ಲುವ ಸ್ಥಿತಿ ಈಗ ನಿರ್ಮಾಣವಾಗಿದೆ. ಆಳುವ ಸರ್ಕಾರಗಳು ಏನು ಮಾಡ್ತಾ ಇವೆ, ಮುಂಜಾಗ್ರತಾ ವಿಚಾರದಲ್ಲಿ ಎಡುತ್ತಾ ಇವೆಯಾ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು? ಇದು ಈ ದಿನದ ಪ್ರೈಮ್ ಸ್ಟೋರಿ. ನಾನು ಗುರುರಾಜ್ ದೇಸಾಯಿ. ಸತತ 10 ದಿನಗಳಿಂದ 100,000 ಹೆಚ್ಚು ಪ್ರಕರಣಗಳು ದಾಖಲಾಗ್ತಾ ಇರುವಂತಹ ಭಾರತದಲ್ಲಿ ಇದೀಗ ನಿತ್ಯ ಹೊಸ ಸೋಂಕಿತರ ಪ್ರಮಾಣ 2,00,000 ಗಡಿ ದಾಟ್ತಾ ಇದೆ. ಇದೇ ವೇಳೆ ಸಾವಿನ ಪ್ರಮಾಣದಲ್ಲೂ ಕೂಡ ಭಾರಿ ಏರಿಕೆ ಆಗ್ತಾ ಇದೆ. ಗುರುವಾರ ಬೆಳಗ್ಗೆ 8 ಗಂಟೆಗೆ ಮುಕ್ತಾಯವಾದ 28 ಗಂಟೆಗಳ ಅವಧಿಯಲ್ಲಿ ದೇಶದಲ್ಲಿ ಬರೋಬ್ಬರಿ ದಾಖಲೆಯ 2,00,739 ಜನರಲ್ಲಿ ಸೋಂಕು ದೃಢಪಟ್ಟಿದ್ದು 1,038 ಮಂದಿ ಸಾವನ್ನಪ್ಪಿದ್ದಾರೆ. ಕೊರೋನಾ ಎರಡನೇ ಅಲೆ ತೀವ್ರಗೊಳ್ಳಲು ಆರಂಭವಾಗಿದ್ದು ಮಾರ್ಚ್ ತಿಂಗಳ ಮೊದಲ ವಾರದಲ್ಲಿ ಸಾವಿನ ಸಂಖ್ಯೆ ಸರಾಸರಿ 700 ಆಸುಪಾಸಿನಲ್ಲಿತ್ತು. ಈ ವಾರದಲ್ಲಿ ಅದು ಕ್ರಮವಾಗಿ 845 1,038 ಬಂದು ನಿಂತಿದೆ. ಮುಂದಿನ ವಾರದಲ್ಲಿ ಕ್ರಮವಾಗಿ 2,000 to 5,000 ತಲುಪುವಂತಹ ಸಾಧ್ಯತೆ ಇದೆ ಅಂತೇಳಿ ತಜ್ಞರು ಹೇಳ್ತಾ ಇದ್ದಾರೆ. ಈ ಹಿಂದೆ 2020 ಸೆಪ್ಟೆಂಬರ್ 18 ಕೊರೋನಾಕ್ಕೆ 1,247 ಬಲಿಯಾಗಿದ್ದು ಭಾರತದಲ್ಲಿನ ಈವರೆಗಿನ ದೈನಂದಿನ ಗರಿಷ್ಠ ಸಂಖ್ಯೆಯಾಗಿತ್ತು. ಪ್ರಸ್ತುತ ಅಂಕಿ ಸಂಖ್ಯೆಯನ್ನು ನೋಡ್ತಾ ಇದ್ರೆ ಆ ಸಂಖ್ಯೆಯನ್ನ 2 ದಿನಗಳಲ್ಲಿ ಮೀರುವಂತಹ ಎಲ್ಲಾ ಸಾಧ್ಯತೆಗಳು ಇದಾವೆ ಅಂತೇಳಿ ತಜ್ಞರು ಹೇಳ್ತಾ ಇದ್ದಾರೆ. ಕಳೆದ 24 ಗಂಟೆಗಳಲ್ಲಿ 2,00,739 ಸೋಂಕು ದೃಢಪಟ್ಟುವುದರೊಂದಿಗೆ ದೇಶದಲ್ಲಿ ಒಟ್ಟು ಸೋಂಕಿತರ ಸಂಖ್ಯೆ 1,40,74,560 ಏರಿಕೆಯಾಗಿದೆ. ಈ ನಡುವೆ ಸಕ್ರಿಯ ಪ್ರಕರಣಗಳ ಸಂಖ್ಯೆ 1,41,71,877 ಏರಿಕೆಯಾಗಿದೆ. ಇನ್ನು ಒಂದೇ ದಿನದಲ್ಲಿ ದೇಶದಲ್ಲಿ 1,038 ಕೊರೋನಾ ಸೋಂಕಿನಿಂದ ಸಾವಿಗೀಡಾಗಿದ್ದು ಇದರೊಂದಿಗೆ ಈವರೆಗೆ ದೇಶದಲ್ಲಿ ವೈರಸ್ಗೆ ಸಾವನ್ನಪ್ಪಿದವರ ಸಂಖ್ಯೆ 1,73,123 ಏರಿಕೆಯಾಗಿದೆ. ಈ ನಡುವೆ ಕಳೆದ 24 ಗಂಟೆಗಳಲ್ಲಿ 93,528 ಗುಣಮುಖರಾಗುವುದರೊಂದಿಗೆ ಈವರೆಗೂ ಚೇತರಿಸಿಕೊಂಡಂತವರ ಸಂಖ್ಯೆ 1,24,29,64 ತಲುಪಿದೆ. ಭಾರತದಲ್ಲಿ ಜನವರಿ 16 ಸ್ವದೇಶಿ ನಿರ್ಮಿತ ಕೋವಿಶೀಲ್ಡ್ ಮತ್ತು ಕೋವ್ಯಾಕ್ಸಿನ್ ಕೊರೋನಾ ಲಸಿಕೆಗೆ ಪ್ರಧಾನಿ ಮೋದಿ ಅವರು ಚಾಲನೆಯನ್ನು ನೀಡಿದ್ರು. ತಮ್ಮ ಜೀವನವನ್ನೇ ಪಣಕ್ಕಿಟ್ಟು ಕೊರೋನಾ ವಿರುದ್ಧ ಹೋರಾಟವನ್ನು ಮಾಡ್ತಾ ಇರುವಂತಹ ಕೊರೋನಾ ವಾರಿಯರ್ಸ್ಗೆ ಲಸಿಕೆಯ ಮೊದಲ ಆದ್ಯತೆಯನ್ನು ನೀಡಲಾಗಿತ್ತು. ನಂತರದಲ್ಲಿ 60 ಮೇಲ್ಪಟ್ಟವರಿಗೆ ಆದ್ಯತೆಯನ್ನು ನೀಡಲಾಯಿತು. ಇದೀಗ 45 ಮೇಲ್ಪಟ್ಟ ಎಲ್ಲಾ ನಾಗರಿಕರಿಗೆ ಲಸಿಕೆಯನ್ನು ನೀಡಲಾಗ್ತಾ ಇದೆ. ಇದರಂತೆ ಲಸಿಕೆ ಅಭಿಯಾನ ಆರಂಭವಾಗಿ ಇಲ್ಲಿಯವರೆಗೆ ಒಟ್ಟಾರೆ 11,94,93,238 ಲಸಿಕೆಯನ್ನು ನೀಡಲಾಗಿದೆ ಅಂತೇಳಿ ಕೇಂದ್ರ ಸರ್ಕಾರ ಹೇಳಿಕೆಯನ್ನು ಬಿಡುಗಡೆ ಮಾಡಿದೆ. ಇಲ್ಲಿ ನಿಮಗೊಂದು ಕೋಷ್ಟಕ ಕಾಣ್ತಾ ಇದೆ. ಲಸಿಕೆ ಅಭಿಯಾನಕ್ಕೆ ಮೋದಿ ಸರ್ಕಾರ ಕರೆಯನ್ನು ನೀಡಿತ್ತು. ಎಲ್ಲೆಲ್ಲಿ ಎಷ್ಟೆಷ್ಟು ಜನರಿಗೆ ಲಸಿಕೆಯನ್ನು ನೀಡಿದ್ದಾರೆ ಮತ್ತು ಸೋಂಕಿತರ ಪ್ರಮಾಣ ಎಷ್ಟಿದೆ ಎನ್ನುವಂತಹ ಮಾಹಿತಿಯನ್ನು ಈಗ ನಾವು ನೋಡ್ತಾ ಹೋಗೋಣ. ಯಾವ್ಯಾವ ರಾಜ್ಯಗಳಲ್ಲಿ ಸೋಂಕಿನ ಪ್ರಮಾಣ ಎಷ್ಟಿದೆ ಮತ್ತು ಸಾವಿನ ಪ್ರಮಾಣ ಎಷ್ಟಿದೆ, ಎಷ್ಟು ಜನರಿಗೆ ಲಸಿಕೆಯನ್ನು ನೀಡಿದ್ದಾರೆ ಎನ್ನುವಂತಹ ಕೋಷ್ಟಕವನ್ನು ನಾವೀಗ ನೋಡ್ತಾ ಹೋಗೋಣ. ಮಹಾರಾಷ್ಟ್ರ ರಾಜ್ಯದಲ್ಲಿ 13 57,979 ಪ್ರಕರಣಗಳು ಪತ್ತೆಯಾಗಿದ್ದು ಶೇಕಡ 262 ಅದು ಏರಿಕೆಯನ್ನು ಕಂಡಿದೆ. ಇನ್ನು ಸಾವಿನ ಪ್ರಮಾಣದ ಏರಿಕೆಯನ್ನು ನೋಡೋದಾದರೆ ಶೇಕಡ 70 ಏರಿಕೆಯನ್ನು ಕಂಡಿದ್ದು 13 ಜನ ಸಾವನ್ನಪ್ಪಿದ್ದಾರೆ. ಇನ್ನು ಲಸಿಕೆಯ ಪ್ರಮಾಣವನ್ನು ನೋಡೋದಾದರೆ ಮಾರ್ಚ್ ತಿಂಗಳಲ್ಲಿ 100,000 ಜನರಿಗೆ ಮಾತ್ರ ಲಸಿಕೆಯನ್ನು ನೀಡಲಾಗಿತ್ತು. ಏಪ್ರಿಲ್ 13 8,733 ಜನರಿಗೆ ಲಸಿಕೆಯನ್ನು ನೀಡಲಾಗಿದೆ. ಇನ್ನು ಛತ್ತೀಸ್ಗಢ ರಾಜ್ಯದ ಅಂಕಿಅಂಶವನ್ನು ನಾವು ನೋಡೋದಾದರೆ 12,246 ಜನ ಸೋಂಕಿತ ಪ್ರಕರಣಗಳು 13 ಪತ್ತೆಯಾಗಿದ್ದು ಶೇಕಡ 373 ಗರಿಷ್ಠ ಏರಿಕೆಯನ್ನು ಅದು ಕಂಡಿದೆ. ಇನ್ನು ಸಾವಿನ ಸಂಖ್ಯೆ ಅಲ್ಲಿ ಎಷ್ಟು ಅಂತ ಹೇಳಿದರೆ 110 ಜನ 13 ಸಾವನ್ನಪ್ಪಿದ್ದಾರೆ, ಅದು ಶೇಕಡ 200 ಏರಿಕೆಯನ್ನು ಕಂಡಿದೆ. ಇನ್ನು ಲಸಿಕೆಯ ಪ್ರಮಾಣ
ಪ್ರಮಾಣ ಎಷ್ಟಿದೆ ಒಂದು ಲಕ್ಷಕ್ಕೆ ಅಂತ ಹೇಳಿದರೆ 1508 ಜನ ಮಾರ್ಚ್ ತಿಂಗಳಲ್ಲಿ ಲಸಿಕೆಯನ್ನು ಪಡೆದಿದ್ದರು. ಏಪ್ರಿಲ್ ತಿಂಗಳಲ್ಲಿ 15493 ಜನ ಲಸಿಕೆಯನ್ನು ಪಡೆದಿದ್ದಾರೆ. ಉತ್ತರ ಪ್ರದೇಶ ರಾಜ್ಯದ ಅಂಕಿಅಂಶವನ್ನು ನೋಡೋದಾದರೆ ಏಪ್ರಿಲ್ 13 11951 ಸೋಂಕಿತ ಪ್ರಕರಣಗಳು ಪತ್ತೆಯಾಗಿದ್ದಾವೆ. 182% ಗರಿಷ್ಠ ಏರಿಕೆಯನ್ನು ಅಲ್ಲಿ ಕಾಣಲಾಗಿದೆ. ಇನ್ನು ಏಪ್ರಿಲ್ 13 55 ಜನ ಸಾವನ್ನಪ್ಪಿದ್ದು ಸಾವಿನ ಪ್ರಮಾಣ 60% ಏರಿಕೆಯನ್ನು ಕಂಡಿದೆ. 1 March ಅಲ್ಲಿ 1,00,626 ಜನ ಮಾತ್ರ ಲಸಿಕೆಯನ್ನು ಹಾಕಿಸ್ಕೊಂಡಿದ್ದಾರೆ. 13 April 4086 ಜನ ಲಸಿಕೆಯನ್ನು ಹಾಕಿಸ್ಕೊಂಡಿದ್ದಾರೆ. ಇನ್ನು ದೆಹಲಿ ರಾಜ್ಯದ ಅಂಕಿಅಂಶವನ್ನು ನೋಡೋದಾದರೆ 13 April 9299 ಜನ ಸೋಂಕಿತರು ಪತ್ತೆಯಾಗಿದ್ದು ಅಂದರೆ 122% ಅಲ್ಲಿ ಏರಿಕೆಯನ್ನು ಕಂಡಿದೆ. ಇನ್ನು 13 April 46 ಜನ ಸಾವನ್ನಪ್ಪಿದ್ದು ಸಾವಿನ ಪ್ರಮಾಣ 35% ಏರಿಕೆಯಾಗಿದೆ. 1,00,000 ಅಲ್ಲಿ ಲಸಿಕೆಯ ಪಡೆದಂಥವರ ಪ್ರಮಾಣ ಎಷ್ಟಿದೆ ಅಂತ ಹೇಳಿದರೆ 1 March 2,00,274 ಇದ್ದು 13 April 12,319 ಇದೆ. ಇನ್ನು ಕರ್ನಾಟಕದ ಅಂಕಿಅಂಶವನ್ನು ನೋಡೋದಾದರೆ 13 April 8,152 ಸೋಂಕಿನ ಪ್ರಕರಣಗಳು ಪತ್ತೆಯಾಗಿದ್ದು 81% ಅದು ಏರಿಕೆಯನ್ನು ಕಂಡಿದೆ. ಇನ್ನು 45 ಜನ 13 April ಸಾವನ್ನಪ್ಪಿದ್ದು ಸಾವಿನ ಪ್ರಮಾಣ 34% ಏರಿಕೆಯನ್ನು ಕಂಡಿದೆ. ಇನ್ನು 1 March 1,00,000 ಜನರಿಗೆ 1,219 ಮಾತ್ರ ಜನರಿಗೆ ಲಸಿಕೆಯನ್ನು ಹಾಕಲಾಗಿದೆ. 9,541 ಲಸಿಕೆಯನ್ನು 13 April ಹಾಕಲಾಗಿದೆ. ಆದರೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಕೊರೋನಾ ಮೊದಲ ಅಲೆಯಿಂದ ಪಾಠವನ್ನು ಕಲಿಯದೆ ಎಚ್ಚೆತ್ತುಕೊಳ್ಳದಿದ್ದರ ಪರಿಣಾಮವಾಗಿ ಈಗ ಮತ್ತೆ ಬೆಡ್ಗಳ ಕೊರತೆ ಉಂಟಾಗ್ತಾ ಇದೆ. ಮಹಾರಾಷ್ಟ್ರದಲ್ಲಿ ಆಕ್ಸಿಜನ್ ಕೊರತೆ ಉಂಟಾಗಿದ್ದು ಆಕ್ಸಿಜನ್ ನೀಡುವಂತೆ ಮಹಾರಾಷ್ಟ್ರ ಸಿಎಂ ಕೇಂದ್ರಕ್ಕೆ ಮನವಿಯನ್ನು ಮಾಡಿದ್ದಾರೆ. ಪಾಲ್ವಾರ್ ಜಿಲ್ಲೆಯ ನಲ್ಲಾಸೋಪುರ ಎನ್ನುವಂತಹ ಗ್ರಾಮದೊಳಗಡೆ ವಿನಾಯಕ ಆಸ್ಪತ್ರೆಯಲ್ಲಿ ಸೋಮವಾರ ಒಂದೇ ದಿನದಲ್ಲಿ 7 ರೋಗಗಳು ಸಾವನ್ನಪ್ಪಿದ್ದಾರೆ. ಇದಕ್ಕೆ ಕಾರಣ ಏನು ಅಂತೇಳಿದರೆ ಆಸ್ಪತ್ರೆಯಲ್ಲಿ ಆಕ್ಸಿಜನ್ ಸಿಲಿಂಡರ್ಗಳ ಕೊರತೆ ಹೆಚ್ಚಾಗಿತ್ತು ಎನ್ನುವಂಥದ್ದು ಕಾಣ್ತಾ ಇದೆ. ಈ ವೈಫಲ್ಯವೇ ಇದಕ್ಕೆ 7 ಜನರ ಸಾವಿಗೆ ಕಾರಣ ಅಂತೇಳಿ ಅಲ್ಲಿಯ ಜನ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಗುಜರಾತ್ನ ಅಹಮದಾಬಾದ್ನ COVID-19 ಆಸ್ಪತ್ರೆಯ ಹೊರಗೆ ಆಂಬ್ಯುಲೆನ್ಸ್ಗಳ ಸಾಲುಗಳು ರೋಗಿಗಳನ್ನು ಹೊತ್ತು ನಿಂತಿದ್ದು, ಸೂರತ್ನ ಜಹಗೀರ್ಪುರ್ ಚಿತಾಗರ್ ಹೊರಗೆ ಕೋವಿಡ್ ಸೌಲಭ್ಯ ಇರುವ ವಾಹನಗಳ ಸರದಿ ಸಾಲಿನಲ್ಲಿ ನಿಂತಿದ್ದು ಕಾಣಿಸ್ತಾ ಇದೆ. ಆ ರಾಜ್ಯದಲ್ಲಿ ಕೋವಿಡ್ ಪರಿಸ್ಥಿತಿಯನ್ನು ಕಣ್ಣಿಗೆ ಕಟ್ಟುವಂತೆ ಅವು ತೋರಿಸ್ಕೊಡ್ತಾ ಇದ್ದಾವೆ. ಗುಜರಾತ್ ರಾಜ್ಯದಲ್ಲಿ ಹೊಸದಾಗಿ 6,690 ಕೊರೋನಾ ಕೇಸ್ಗಳು ಪತ್ತೆಯಾಗಿದ್ದು 67 ಜನ ಸಾವಿನ ಅಲ್ಲಿ ಅಪ್ಪಿದ್ದಾರೆ. ಇದು ಕೇವಲ ಗುಜರಾತ್ನ ಕಥೆಯಲ್ಲ, ಮಹಾರಾಷ್ಟ್ರ, ಕರ್ನಾಟಕ, ದೆಹಲಿ, ಛತ್ತೀಸ್ಗಢ, ಮಧ್ಯಪ್ರದೇಶ, ಉತ್ತರ ಪ್ರದೇಶದ ಹಲವು ದೊಡ್ಡ ನಗರಗಳ ವ್ಯಥೆ ಇಂಥದ್ದೇ ಆಗಿದೆ. ಕೊರೋನಾ ಎರಡನೇ ಅಲೆಯಲ್ಲಿ ಸಾವಿನ ಪ್ರಮಾಣ ದಿನೇ ದಿನೇ ಏರಿಕೆಯಾಗ್ತಾ ಇದೆ. ಚಿತಾಗಾರಗಳಿಗೆ ಅಂತ್ಯ ಸಂಸ್ಕಾರಕ್ಕೆ ತರುವ ಶವಗಳ ಸಂಖ್ಯೆಗಳಲ್ಲಿಯೂ ಕೂಡ ಏರಿಕೆಯಾಗ್ತಾ ಇದೆ. ಆದರೆ ಚಿತಾಗಾರಗಳಲ್ಲಿ ಏಕಕಾಲಕ್ಕೆ ಅಷ್ಟೊಂದು ಜನರ ಅಂತ್ಯಕ್ರಿಯೆಗೆ ವ್ಯವಸ್ಥೆ ಇಲ್ಲದೇ ಇದ್ದಂತಹ ಕಾರಣದಿಂದಾಗಿ ಭಾರೀ ಸಮಸ್ಯೆ ಎದುರಾಗ್ತಾ ಇದೆ. ಹಲವು ನಗರಗಳಲ್ಲಿ ಚಿತಾಗಾರಗಳಲ್ಲಿ ದಿನದ 24 ಗಂಟೆಯೂ ಮೃತರ ಅಂತ್ಯ ಸಂಸ್ಕಾರವನ್ನು ನಡೆಸಲಾಗ್ತಾ ಇದೆ. ಶವಗಳ ಅಂತ್ಯ ಸಂಸ್ಕಾರಕ್ಕೆ ತರಲಾಗ್ತಾ ಇರತಕ್ಕಂಥದ್ದನ್ನು ಕೂಡ ನಾವು ನೋಡ್ತಾ ಇದ್ದೀವಿ. ಮಹಾರಾಷ್ಟ್ರದಲ್ಲಿ ಮುಂಬೈನ ಅಹಮದ್ನಗರ, ಪುಣೆ, ಥಾಣೆ, ನಾಂದೇಡ್ನಲ್ಲೂ ಕೂಡ ಇದೇ ಪರಿಸ್ಥಿತಿ ಉಂಟಾಗ್ತಾ ಇದೆ. ಕುಟುಂಬದ ಸದಸ್ಯರನ್ನು ಕಳೆದುಕೊಂಡಂಥವರು ಅಂತ್ಯ ಸಂಸ್ಕಾರಕ್ಕೂ ಕೂಡ ಪರದಾಡಬೇಕಾದಂತಹ ಪರಿಸ್ಥಿತಿ ನಿರ್ಮಾಣವಾಗಿದ್ದು ಜನಾಕ್ರೋಶಕ್ಕೆ ಕಾರಣ ಆಗ್ತಾ ಇದೆ. ಇನ್ನು ಛತ್ತೀಸ್ಗಢ ಮತ್ತು ಉತ್ತರ ಪ್ರದೇಶದಲ್ಲಿ ಸಾವಿನ ಪ್ರಕರಣಗಳು ಏರಿಕೆಯಾಗ್ತಾ ಇದ್ದಾವೆ. ಮೃತದೇಹಗಳ ನಿರ್ವಹಣೆಯನ್ನು ನೆನೆಸ್ಕೊಂಡ್ರೆ ಭೀತಿ ಸೃಷ್ಟಿಯಾಗ್ತಾ ಇದೆ. ಛತ್ತೀಸ್ಗಢದ ಚಿತಾಗಾರದಲ್ಲಿ ನಿರಂತರವಾಗಿ ಉರಿತಾ ಇರುವಂತಹ ಬೆಂಕಿಯಿಂದಾಗಿ ಕುಲುಮೆಯ ಸುತ್ತಲೂ ಹಾಕಿರುವಂತಹ ಉಕ್ಕಿನ ರಚನೆಗಳು ಕರಗ್ತಾ ಇದ್ದಾವೆ. ನಿರಂತರ ಹೊಗೆಯಿಂದಾಗಿ ಚಿತಾಗಾರಗಳ ಅಕ್ಕಪಕ್ಕದ ನಿವಾಸಿಗಳಿಗೆ ವಿವಿಧ ಆರೋಗ್ಯ ಸಮಸ್ಯೆ ಈಗ ಅಲ್ಲಿ ಎದುರಾಗ್ತಾ ಇದೆ. ಹರಿದ್ವಾರದಲ್ಲಿ ನಡೀತಾ ಇರುವಂತಹ ಕುಂಭಮೇಳದಲ್ಲಿ ಕಳೆದ 48 ಗಂಟೆಯಲ್ಲಿ 1,300 ಹೆಚ್ಚು ಪ್ರಕರಣಗಳು ಪತ್ತೆಯಾಗಿದ್ದಾವೆ. ಹಾಗಾಗಿ ಕುಂಭಮೇಳವನ್ನು ಕೊರೋನಾ ಹಾಟ್ಸ್ಪಾಟ್ ಅಂತೇಳಿ ಕರೆಯಲಾಗ್ತಾ ಇದೆ. ಇಷ್ಟೆಲ್ಲ ಅನಾಹುತವನ್ನು ಸೃಷ್ಟಿಸಿದರೂ ಕೂಡ ಕುಂಭಮೇಳವನ್ನು ನಿಲ್ಲಿಸೋದಿಲ್ಲ ಅಂತೇಳಿ ಉತ್ತರಾಖಂಡ ಸರ್ಕಾರ ಸ್ಪಷ್ಟನೆಯನ್ನು ನೀಡಿದೆ. ಇನ್ನೊಂದೆಡೆ ಉತ್ತರಾಖಂಡ ಮುಖ್ಯಮಂತ್ರಿ ತೀರ್ಥ ಸಿಂಗ್ ರಾವತ್ ಅವರು ಕುಂಭಮೇಳ ಹರಿಯುವಂತಹ ನದಿಯಲ್ಲಿ ನಡೆಯುವಂಥದ್ದಾಗಿದೆ, ಇಲ್ಲಿ ಕೊರೋನಾ ಬರಲಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ ಅವರು ಸ್ಪಷ್ಟೀಕರಣವನ್ನು ನೀಡಿದ್ದಾರೆ. ತೀರ್ಥ ಸಿಂಗ್ ಅವರ ಈ ಹಾಸ್ಯಾಸ್ಪದ ಹೇಳಿಕೆಗೆ ವಿಪಕ್ಷಗಳು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾವೆ. ಕೇಂದ್ರ ಸರ್ಕಾರವು ಕುಂಭಮೇಳದ ಅವಘಡಗಳನ್ನು ನೋಡಿಕೊಂಡು ಕಣ್ಮುಚ್ಚಿ ಕುಳಿತಿದೆ ಅಂತೇಳಿ ವಿಪಕ್ಷಗಳು ಆರೋಪವನ್ನು ಮಾಡಿವೆ.
ಇನ್ನು ಕರ್ನಾಟಕದ ವಿಚಾರಕ್ಕೆ ಬರುವುದಾದರೆ ಕರ್ನಾಟಕದಲ್ಲಿ ದಿನದಿಂದ ದಿನಕ್ಕೆ ಸೋಂಕಿತರ ಸಂಖ್ಯೆ ಹೆಚ್ಚಾಗ್ತಾ ಇದೆ, ಜೊತೆಗೆ ಮರಣ ಸಂಖ್ಯೆಯೂ ಕೂಡ ಹೆಚ್ಚಳವಾಗ್ತಾ ಇದೆ. ರಾಜ್ಯದ ರಾಜಧಾನಿಯಲ್ಲಿ ಕೊರೋನಾ ಸೋಂಕಿನಿಂದ ಮೃತಪಟ್ಟವರ ಸಂಖ್ಯೆ ಹೆಚ್ಚಾದಂತಹ ಪರಿಣಾಮ ಚಿತಾಗಾರದ ಎದುರು ಮೃತದೇಹಗಳ ಅಂತ್ಯ ಸಂಸ್ಕಾರಕ್ಕೆ ಕ್ಯೂ ನಿಲ್ಲುವಂತಹ ಪರಿಸ್ಥಿತಿ ಈಗ ನಿರ್ಮಾಣವಾಗಿದೆ. ಇನ್ನೊಂದೆಡೆ ಬೆಡ್ಗಳ ಕೊರತೆಯೂ ಕೂಡ ರಾಜಧಾನಿಯಲ್ಲಿ ಉಂಟಾಗ್ತಾ ಇರುವಂಥದ್ದಂತೂ ಜನರನ್ನು ಮತ್ತಷ್ಟು ಆತಂಕಕ್ಕೆ ತಳ್ಳುತ್ತಾ ಇದೆ. ಕರ್ನಾಟಕದಲ್ಲಿ ನಿನ್ನೆ ಹೊಸದಾಗಿ 11,265 ಕೊರೋನಾ ಪ್ರಕರಣಗಳು ಪತ್ತೆಯಾಗಿದ್ದಾವೆ. ರಾಜ್ಯದಲ್ಲಿ ಕೊರೋನಾ ಸೋಂಕಿತರ ಒಟ್ಟು ಸಂಖ್ಯೆ 10,94,912 ಏರಿಕೆಯಾಗಿದೆ. ರಾಜ್ಯದಲ್ಲಿ ಇಂದು ಕೊರೋನಾ ಸೋಂಕಿನಿಂದ 38 ಜನ ಸಾವನ್ನಪ್ಪಿದ್ದಾರೆ. ರಾಜ್ಯದಲ್ಲಿ ಈವರೆಗೂ ಕೊರೋನಾದಿಂದ ಮೃತಪಟ್ಟಂತವರ ಸಂಖ್ಯೆ 13,046 ಏರಿಕೆಯಾಗಿದೆ. ಸೋಂಕಿತರ ಪೈಕಿ 9,96,367 ಜನ ಗುಣಮುಖರಾಗಿ ಡಿಸ್ಚಾರ್ಜ್ ಆಗಿದ್ದಾರೆ. 85,480 ಸೋಂಕಿತರಿಗೆ ನಿಗದಿತ ಕೋವಿಡ್ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ ಅಂತೇಳಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಗಳು ಮಾಹಿತಿಯನ್ನು ನೀಡಿದ್ದಾವೆ. ಕಳೆದೆರಡು ವಾರಗಳಿಂದ ಸೋಂಕಿತರ ಸಂಖ್ಯೆ ಬೆಳೀತಲ ಇದೆ, ಸಾವುಗಳ ಸಂಖ್ಯೆಯೂ ಕೂಡ ಬೆಳೀತಾ ಇರುವಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಜನವರಿ ತಿಂಗಳಲ್ಲಿ 66 ಜನ ಸೋಂಕಿತರು ಸಾವನ್ನಪ್ಪಿದ್ರು, ಫೆಬ್ರವರಿ ತಿಂಗಳಲ್ಲಿ 88 ಜನ ಮೃತಪಟ್ಟಿದ್ರು, ಮಾರ್ಚ್ ತಿಂಗಳಲ್ಲಿ 147 ಜನ ಸೋಂಕಿತರು ಮೃತಪಟ್ಟಿದ್ರು. ಆದರೆ ಏಪ್ರಿಲ್ ತಿಂಗಳು ಇನ್ನೂ ಪೂರ್ತಿಯಾಗಿಲ್ಲ. 14ನೇ ತಾರೀಕಿನವರೆಗಿನ ಅಂಕಿಅಂಶವನ್ನು ನಾವು ನೋಡೋದಾದರೆ ಅಂದರೆ ಕೇವಲ 14 ದಿನದಲ್ಲಿ 376 ಜನ ಸೋಂಕಿತರು ಮೃತಪಟ್ಟಿದ್ದಾರೆ. ತಿಂಗಳಾಂತ್ಯಕ್ಕೆ ಸಾವಿನ ಸಂಖ್ಯೆ ಹೆಚ್ಚಳವಾಗುವ ಸಾಧ್ಯತೆ ಇರುವುದನ್ನು ಈ ಅಂಕಿಅಂಶಗಳು ತೋರಿಸ್ತಾ ಇದ್ದಾವೆ. ದಿನವೊಂದಕ್ಕೆ 30-40 ಮೃತದೇಹಗಳು ಬರ್ತಾ ಇರುವಂತಹ ಕಾರಣದಿಂದಾಗಿ ಚಿತಾಗಾರದಲ್ಲಿ ಕ್ಯೂ ನಿಲ್ಲಬೇಕಾದಂತಹ ಪರಿಸ್ಥಿತಿ ಈಗ ಬೆಂಗಳೂರಿನಲ್ಲಿ ನಿರ್ಮಾಣವಾಗಿದೆ. ಚಿತಾಗಾರದ ಸಿಬ್ಬಂದಿಗಳಿಗೆ ಸರಿಯಾದಂತಹ ಸೌಲಭ್ಯವನ್ನು ನೀಡ್ತಾ ಇಲ್ಲ ಎನ್ನುವಂತಹ ಆರೋಪಗಳು ಕೂಡ ಈ ವೇಳೆ ಕೇಳಿ ಬರ್ತಾ ಇವೆ. ಬೆಂಗಳೂರಿನಲ್ಲಿ ಹಾಸಿಗೆಯ ಕೊರತೆ ಎದ್ದು ಕಾಣಿಸ್ತಾ ಇದೆ. ಬಿಬಿಎಂಪಿ ಕೊರೋನಾ ಹಾಸಿಗೆಯ ನಿರ್ವಹಣೆಯ ವ್ಯವಸ್ಥೆಯ ಪ್ರಕಾರ ಬೆಂಗಳೂರಿನಲ್ಲಿ 197 ಐಸಿಯು ಬೆಡ್ಗಳಿದ್ದು 169 ಐಸಿಯು ಬೆಡ್ಗಳು ಈಗಾಗಲೇ ಭರ್ತಿಯಾಗಿದ್ದಾವೆ. ಉಳಿದಂತೆ ಕೇವಲ 28 ಬೆಡ್ಗಳು ಮಾತ್ರ ಈಗ ಲಭ್ಯವಿದ್ದಾವೆ. ಸೋಂಕು ಏರುಗತಿಯ ಆರಂಭಿಕ ಹಂತದಲ್ಲೇ ಈ ಪರಿಸ್ಥಿತಿ ನಿರ್ಮಾಣವಾದರೆ ಮುಂದಿನ ವಾರದಿಂದ ಸೋಂಕು ಭಾರೀ ಪ್ರಮಾಣದಲ್ಲಿ ಹೆಚ್ಚಳವಾಗಲಿದೆ ಅಂತೇಳಿ ತಜ್ಞರು ಹೇಳ್ತಾ ಇದ್ದಾರೆ. ಈ ವೇಳೆ ಸೋಂಕಿತರ ಪರಿಸ್ಥಿತಿ ಏನು ಎನ್ನುವಂತಹ ಆತಂಕವೂ ಕೂಡ ಒಂದೆಡೆ ಮೂಡ್ತಾ ಇದೆ. ಮತ್ತೊಂದೆಡೆ ಸೋಂಕು ಹೆಚ್ಚಳದ ಹಿನ್ನೆಲೆಯಲ್ಲಿ ಆಸ್ಪತ್ರೆಯ ಶೇಕಡಾ 50% ಬೆಡ್ಗಳನ್ನು ಕೊರೋನಾಗೆ ಮೀಸಲಿಡುವಂತೆ ಸರ್ಕಾರ ಸೂಚಿಸಿದ್ರೆ ಏಕಾಏಕಿ ಕೊರೋನಾ ರೋಗಿಗಳನ್ನು ಖಾಲಿ ಮಾಡಲು ಸಾಧ್ಯವಿಲ್ಲ. ಕನಿಷ್ಠ 2-3 ವಾರಗಳ ಕಾಲಾವಕಾಶ ಬೇಕು ಅಂತೇಳಿ ಖಾಸಗಿ ಆಸ್ಪತ್ರೆಗಳು ತಮ್ಮ ಅಸಹಾಯಕತೆಯನ್ನು ತೋರಿಸ್ತಾ ಇವೆ. ಇನ್ನು ಬೆಂಗಳೂರಿನಲ್ಲಿ ವೆಂಟಿಲೇಟರ್ ಮತ್ತು ಐಸಿಯು ಬೆಡ್ಗಳ ಲಭ್ಯತೆ ಎಷ್ಟಿದೆ ಅನ್ನುವಂಥದ್ದನ್ನು ನಾವು ನೋಡ್ತಾ ಹೋಗೋದಾದರೆ ಸರ್ಕಾರಿ ಆಸ್ಪತ್ರೆಗಳಲ್ಲಿ 65 ವೆಂಟಿಲೇಟರ್ ಆಸ್ಪತ್ರೆ ಮತ್ತು ಐಸಿಯು ಬೆಡ್ಗಳಿದ್ದಾವೆ. ಅದರಲ್ಲಿ 55 ಈಗಾಗಲೇ ಭರ್ತಿಯಾಗಿದ್ದಾವೆ. ಸರ್ಕಾರಿ ವೈದ್ಯಕೀಯ ಕಾಲೇಜುಗಳಲ್ಲಿ 45 ಬೆಡ್ಗಳ ಪೈಕಿ ಸಂಪೂರ್ಣವಾಗಿ ಭರ್ತಿಯಾಗಿದ್ದಾವೆ. ಖಾಸಗಿ ಆಸ್ಪತ್ರೆಗಳಲ್ಲಿ 22 ಬೆಡ್ಗಳ ಪೈಕಿ 12 ಭರ್ತಿಯಾಗಿದ್ದಾವೆ. ಖಾಸಗಿ ಮೆಡಿಕಲ್ ಕಾಲೇಜುಗಳಲ್ಲಿ 55 ವೆಂಟಿಲೇಟರ್ ಸಹಿತ ಐಸಿಯು ಬೆಡ್ಗಳಲ್ಲಿ ಈಗಾಗಲೇ ಪೂರ್ಣ ಭರ್ತಿಯಾಗಿದ್ದು ಮುಂದೆ ಏನು ಎನ್ನುವಂತಹ ಪರಿಸ್ಥಿತಿ ಈಗ ನಿರ್ಮಾಣ ಆಗ್ತಾ ಇದೆ. ಬೆಂಗಳೂರಿನ ಆಸ್ಪತ್ರೆಗಳಲ್ಲಿರುವಂತಹ ಐಸಿಯು ಬೆಡ್ಗಳ ಮಾಹಿತಿಯನ್ನು ನಾವೀಗ ನೋಡ್ತಾ ಹೋಗೋಣ. ಸರ್ಕಾರಿ ಆಸ್ಪತ್ರೆಗಳಲ್ಲಿ ಒಟ್ಟು 57 ಹಾಸಿಗೆಗಳಿದ್ದು ಅದರಲ್ಲಿ 52 ಹಾಸಿಗೆಗಳು ಭರ್ತಿಯಾಗಿದ್ದಾವೆ. ಕೇವಲ 5 ಹಾಸಿಗೆಗಳು ಮಾತ್ರ ಖಾಲಿ ಉಳಿದಿದ್ದಾವೆ. ಇನ್ನು ಖಾಸಗಿ ಆಸ್ಪತ್ರೆಗಳಲ್ಲಿ 18 ಹಾಸಿಗೆಗಳಿದ್ದು 8 ಹಾಸಿಗೆಗಳು ಭರ್ತಿಯಾಗಿದ್ದು ಕೇವಲ 10 ಹಾಸಿಗೆಗಳು ಖಾಲಿ ಇದ್ದಾವೆ. ಇನ್ನು ಖಾಸಗಿ ವೈದ್ಯಕೀಯ ಕಾಲೇಜಿನಲ್ಲಿ 52 ಹಾಸಿಗೆಗಳಿದ್ದು 39 ಹಾಸಿಗೆಗಳು ಭರ್ತಿಯಾಗಿದ್ದಾವೆ, 13 ಹಾಸಿಗೆಗಳು ಖಾಲಿ ಇದ್ದಾವೆ. ಒಟ್ಟು ಬೆಂಗಳೂರಿನಲ್ಲಿರುವಂತಹ ಐಸಿಯು ಹಾಸಿಗೆಗಳ ಸಂಖ್ಯೆ 127, ಅದರಲ್ಲಿ 99 ಹಾಸಿಗೆಗಳು ಭರ್ತಿಯಾಗಿದ್ದು ಕೇವಲ 28 ಹಾಸಿಗೆಗಳು ಮಾತ್ರ ಖಾಲಿ ಇವೆ. ಬೆಂಗಳೂರಿನಲ್ಲಿ ವಿವಿಧ ಆಸ್ಪತ್ರೆಗಳಲ್ಲಿ ಕೋವಿಡ್ಗಾಗಿ ಮೀಸಲಿಟ್ಟಂತಹ ಬೆಡ್ಗಳ ಲಭ್ಯತೆಯನ್ನು ನಾವೀಗ ನೋಡ್ತಾ ಹೋಗೋಣ. ಸರ್ಕಾರಿ ಆಸ್ಪತ್ರೆಯಲ್ಲಿ ಒಟ್ಟು 872 ಹಾಸಿಗೆಗಳಿದ್ದು ಅದರಲ್ಲಿ 763 ಹಾಸಿಗೆಗಳು ಭರ್ತಿಯಾಗಿದ್ದಾವೆ, ಕೇವಲ 109 ಹಾಸಿಗೆಗಳು ಮಾತ್ರ ಖಾಲಿ ಉಳಿದಿವೆ. ಇನ್ನು ಸರ್ಕಾರಿ ವೈದ್ಯಕೀಯ ಮೆಡಿಕಲ್ ಕಾಲೇಜುಗಳಲ್ಲಿ 350 ಹಾಸಿಗೆಗಳಿದ್ದು ಅದರಲ್ಲಿ 349 ಹಾಸಿಗೆಗಳು ಭರ್ತಿಯಾಗಿದ್ದಾವೆ, ಕೇವಲ 1 ಹಾಸಿಗೆ ಮಾತ್ರ ಖಾಲಿ ಇದೆ. ಇನ್ನು ಖಾಸಗಿ ಆಸ್ಪತ್ರೆಗಳಲ್ಲಿ 316 ಹಾಸಿಗೆಗಳನ್ನು ನಿಗದಿ ಮಾಡಲಾಗಿದೆ, ಅದರಲ್ಲಿ 117 ಹಾಸಿಗೆಗಳು ಭರ್ತಿಯಾಗಿದ್ದು 199 ಹಾಸಿಗೆಗಳು ಖಾಲಿ ಇವೆ. ಇನ್ನು ಖಾಸಗಿ ಮೆಡಿಕಲ್ ಕಾಲೇಜುಗಳಲ್ಲಿ 750 ಹಾಸಿಗೆಗಳಿದ್ದು ಅದರಲ್ಲಿ 492 ಹಾಸಿಗೆಗಳು ಈಗಾಗಲೇ ಭರ್ತಿಯಾಗಿದ್ದಾವೆ, ಕೇವಲ 258 ಹಾಸಿಗೆಗಳು ಮಾತ್ರ ಖಾಲಿ ಬಿಡಲಾಗಿದೆ. ಒಟ್ಟು ಬೆಂಗಳೂರಿನಲ್ಲಿ ಕೋವಿಡ್ಗಾಗಿ ಮೀಸಲಿಟ್ಟಂತಹ ಹಾಸಿಗೆಗಳ ಸಂಖ್ಯೆ 2,119, ಅದರಲ್ಲಿ 1,635 ಹಾಸಿಗೆಗಳು ಭರ್ತಿಯಾಗಿದ್ದು ಕೇವಲ 484 ಹಾಸಿಗೆಗಳು ಖಾಲಿ ಇವೆ.
ಚುನಾವಣೆಯಲ್ಲಿ ಕೊರೋನಾ ನಿಯಮಗಳನ್ನು ಬಿಜೆಪಿ, ಕಾಂಗ್ರೆಸ್ ಮತ್ತು ಜೆಡಿಎಸ್ ಮೂರು ಪಕ್ಷಗಳು ಉಲ್ಲಂಘನೆ ಮಾಡ್ತಾ ಇದ್ದಾವೆ ಎನ್ನುವಂತಹ ಆರೋಪಗಳು ಕೇಳಿ ಬರ್ತಾ ಇದ್ದಾವೆ. ಮಸ್ಕಿಯ ಬಿಜೆಪಿ ಅಭ್ಯರ್ಥಿ ಪ್ರತಾಪ್ ಗೌಡ ಪಾಟೀಲ್ಗೆ ಕೋವಿಡ್ ಸೋಂಕಿಗೆ ಒಳಗಾಗಿದ್ದು ಅವರ ಜೊತೆ ಮುಖ್ಯಮಂತ್ರಿ ಯಡಿಯೂರಪ್ಪ ಎಲ್ಲ ಕಡೆಗಳಲ್ಲೂ ಆರಾಮವಾಗಿ ಓಡಾಡಿಕೊಂಡಿರುವಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಪ್ರತಾಪ ಗೌಡ ಅವರ ಜೊತೆಗೆ ಹಾಗೂ ಯಡಿಯೂರಪ್ಪ ಅವರ ಜೊತೆಗೆ ಓಡಾಡಿಕೊಂಡಿದ್ದಂತಹ ಶಾಸಕ ರಾಜುಗೌಡ ಅವರಿಗೆ ಈಗ ಕೋವಿಡ್ ಸೋಂಕು ಇರುವಂಥದ್ದು ದೃಢಪಟ್ಟಿದೆ. ಆದರೆ ಸಿಎಂ ಅವರಿಗೂ ಕೂಡ ಕೋವಿಡ್ ಸೋಂಕು ಒಳಗಾಗಿರುವಂತಹ ಸಾಧ್ಯತೆ ಇರಬಹುದು ಅಂತ ಹೇಳಲಾಗ್ತಾ ಇದೆ. ಯಾಕಂತ ಹೇಳಿದ್ರೆ ನಿನ್ನೆ ಅವರಿಗೆ ದಿಢೀರ್ ಜ್ವರವೂ ಕೂಡ ಕಾಣಿಸಿಕೊಂಡಿದೆ. ಆದರೆ ಇದರ ಯಾವುದನ್ನು ಕೂಡ ಜಾರಿ ಮಾಡದೆ ನಿಯಮಗಳನ್ನು ಉಲ್ಲಂಘನೆ ಮಾಡ್ತಾ ಇರುವಂಥದ್ದನ್ನ ಯಡಿಯೂರಪ್ಪನವರು ಉಲ್ಲಂಘನೆ ಮಾಡ್ತಾ ಇರುವಂಥದ್ದನ್ನ ನಾವು ನೋಡ್ತಾ ಇದ್ದೀವಿ. ಸಿಎಂ ಯಡಿಯೂರಪ್ಪನವರು ಬೆಳಗಾವಿ, ಬೀದರ್ ಅಂತೆಲ್ಲ ಓಡಾಡಿಕೊಂಡಿದ್ದಾರೆ. ಜನಾಕ್ರೋಶಕ್ಕೆ ಇದು ಕಾರಣ ಆಗ್ತಾ ಇದೆ. ಸರ್ಕಾರ ಹಾಗೂ ರಾಜಕಾರಣಿಗಳು ಕೋವಿಡ್ ನಿಯಮಗಳನ್ನು ಗಾಳಿಗೆ ತೂರ್ತಾ ಇದ್ದಾರೆ ಎನ್ನುವಂತಹ ಆರೋಪಗಳು ಕೇಳಿ ಬರ್ತಾ ಇವೆ. ರಾಜ್ಯದಲ್ಲಿ ಕೊರೋನಾವನ್ನು ನಿಯಂತ್ರಣ ಮಾಡಬೇಕಾದ್ರೆ ಲಾಕ್ಡೌನನ್ನು ಜಾರಿಗೆ ತನ್ನಿ ಅಂತೇಳಿ ತಜ್ಞರು ಸಲಹೆಗಳನ್ನು ನೀಡ್ತಾ ಇದ್ದಾರೆ. ಸೋಂಕು ಹೆಚ್ಚಳ ಇರುವಂತಹ ಮಹಾರಾಷ್ಟ್ರದಲ್ಲಿ ಈಗಾಗಲೇ 15 ದಿನಗಳ ಕಾಲ ಲಾಕ್ಡೌನನ್ನು ಘೋಷಣೆ ಮಾಡಲಾಗಿದೆ. ದೆಹಲಿಯಲ್ಲಿ ವಾರಾಂತ್ಯದ ಲಾಕ್ಡೌನನ್ನು ಮಾಡಲಾಗ್ತಾ ಇದೆ. ಹಾಗಾಗಿ ರಾಜ್ಯದಲ್ಲೂ ಕೂಡ ಲಾಕ್ಡೌನನ್ನು ಜಾರಿ ಮಾಡಬೇಕು. ಇದರಿಂದ ಮಾತ್ರ ಕೊರೋನಾ ನಿಯಂತ್ರಣ ಮಾಡಲು ಸಾಧ್ಯ ಅಂತೇಳಿ ತಜ್ಞರು ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ. ಆದರೆ ತಜ್ಞರ ಹೇಳಿಕೆಗೆ ಸಿಎಂ ಪ್ರತಿಕ್ರಿಯೆಯನ್ನು ನೀಡ್ತಾ ಇದ್ದು ಯಾವುದೇ ಕಾರಣಕ್ಕೂ ಲಾಕ್ಡೌನನ್ನು ಮಾಡೋದಿಲ್ಲ ಅಂತೇಳಿ ಅವರು ಸ್ಪಷ್ಟನೆಯನ್ನು ನೀಡ್ತಾ ಇದ್ದಾರೆ. ಏಪ್ರಿಲ್ 18ರಂದು ಸರ್ವ ಪಕ್ಷಗಳ ಸಭೆಯಲ್ಲಿ ಚರ್ಚೆಯನ್ನು ಮಾಡಲಾಗುತ್ತೆ. ಅಲ್ಲಿ ಕಠಿಣ ಕ್ರಮ ಜಾರಿಯ ಕುರಿತು ಯಾವ ರೀತಿಯ ಅಂತಿಮ ನಿರ್ಧಾರವನ್ನು ತೆಗೆದುಕೊಳ್ಳಬೇಕು ಅನ್ನುವಂತಹ ವಿಚಾರವನ್ನು ಚರ್ಚೆ ಮಾಡ್ತೇವೆ ಹೊರತಾಗಿ ಲಾಕ್ಡೌನ್ ನಮ್ಮ ಆಯ್ಕೆ ಅಲ್ಲ ಅಂತೇಳಿ ಯಡಿಯೂರಪ್ಪನವರು ಸ್ಪಷ್ಟವನೆಯನ್ನು ನೀಡಿದ್ದಾರೆ. ಇನ್ನು 18ರಂದು ನಡೀತಾ ಇರುವಂತಹ ಸರ್ವಪಕ್ಷ ಸಭೆಗಳಿಗೆ ಎಲ್ಲ ಪಕ್ಷಗಳಿಗೆ ಆಹ್ವಾನವನ್ನು ನೀಡಿಲ್ಲ ಎನ್ನುವಂತಹ ಆರೋಪ ಕೇಳಿ ಬರ್ತಾ ಇದೆ. ವಿಧಾನಸಭೆಯಲ್ಲಿ ಪ್ರಾತಿನಿಧ್ಯ ಇರುವಂತಹ ಪಕ್ಷಗಳನ್ನು ಮಾತ್ರ ಕರೆಯಲಾಗಿದೆ. ಇದು ಹೇಗೆ ಸರ್ವ ಪಕ್ಷಗಳ ಸಭೆ ಆಗುತ್ತೆ ಅಂತೇಳಿ ಸಿಪಿಐಎಂ ಪ್ರಶ್ನೆಯನ್ನು ಮಾಡಿದೆ. ರಾಜ್ಯದಲ್ಲಿ ಬಿಜೆಪಿ, ಕಾಂಗ್ರೆಸ್, ಜೆಡಿಎಸ್ ಹೊರತುಪಡಿಸಿ 16 ಪಕ್ಷಗಳು ಈಗಾಗಲೇ ಚುನಾವಣೆಯಲ್ಲಿದ್ದು ಸಾಕಷ್ಟು ಕೆಲಸಗಳನ್ನು ಮಾಡ್ತಾ ಇದ್ದಾವೆ. ಆ ಪಕ್ಷಗಳ ಅಭಿಪ್ರಾಯವೂ ಕೂಡ ಮುಖ್ಯ ಆಗಿದೆ. ಹಾಗಾಗಿ 18ರ ಸಭೆಗೆ ಎಲ್ಲ ಪಕ್ಷಗಳನ್ನು ಕರಿಬೇಕು ಅಂತೇಳಿ ಸಿಪಿಐಎಂನ ರಾಜ್ಯ ಕಾರ್ಯದರ್ಶಿ ಯು ಬಸವರಾಜ್ ಅವರು ಆಗ್ರಹವನ್ನು ಮಾಡಿದ್ದಾರೆ. ಹಾಗಾಗಿ ಈಗ ಎಲ್ಲರ ಚಿತ್ತ 18ರ ಸಭೆಯತ್ತ ಮೂಡಿದೆ. 18ರಂದು ನಡೆಯುವಂತಹ ಸರ್ವ ಪಕ್ಷ ಸಭೆಯಲ್ಲಿ ಸಿಎಂ ಯಡಿಯೂರಪ್ಪ ಯಾವ ರೀತಿಯಾಗಿರುವಂತಹ ತೀರ್ಮಾನವನ್ನು ತೆಗೆದುಕೊಳ್ತಾರೆ ಮತ್ತು ವಿಪಕ್ಷಗಳು ಮತ್ತು ಇತರೆ ಪಕ್ಷಗಳು ಯಾವ ರೀತಿಯ ಸಲಹೆಯನ್ನು ನೀಡ್ತಾರೆ ಎನ್ನುವಂತಹ ಕುತೂಹಲ ಮೂಡ್ತಾ ಇದೆ. ಈ ಕೊರೋನಾ ಹೋಗೋದು ಯಾವಾಗ, ನಾವು ನೆಮ್ಮದಿಯಿಂದ ಓಡಾಡುವುದು ಯಾವಾಗ ಎನ್ನುವಂತಹ ಪ್ರಶ್ನೆಗಳು ಜನರಲ್ಲಿ ಮೂಡ್ತಾ ಇದ್ದಾವೆ. ಸರ್ಕಾರದ ಮುಂಜಾಗ್ರತೆ, ಅಗತ್ಯ ಸೌಲಭ್ಯ ನೀಡುವಿಕೆ, ಸಾರ್ವಜನಿಕರಿಗೆ ಪೌಷ್ಟಿಕ ಆಹಾರ ಧಾನ್ಯಗಳ ವಿತರಣೆ, ಉಚಿತ ಚಿಕಿತ್ಸೆಯನ್ನು ನೀಡಲು ರಾಜ್ಯ ಸರ್ಕಾರ ಮುಂದಾಗಬೇಕಾಗಿದೆ. ಮಾಸ್ಕ್ ಅನ್ನು ಧರಿಸೋಣ, ದೈಹಿಕ ಅಂತರವನ್ನು ಕಾಪಾಡುವ ಮೂಲಕ ಕೋವಿಡ್ ಚೈನ್ ಅನ್ನು ಬ್ರೇಕ್ ಮಾಡೋಣ ಅಂತ ಹೇಳ್ತಾ ಈ ದಿನದ ಪ್ರೈಮ್ ಸ್ಟೋರಿಯನ್ನು ಮುಗಿಸ್ತಾ ಇದ್ದೀನಿ. ಮುಂದಿನ ಪ್ರೈಮ್ ಸ್ಟೋರಿಯಲ್ಲಿ ಮತ್ತೆ ಭೇಟಿಯಾಗೋಣ. ವಸ್ತುನಿಷ್ಠ ವಿಶ್ಲೇಷಣೆಗಾಗಿ ಜನಶಕ್ತಿ ಮೀಡಿಯಾ ನೋಡ್ತಾ ಇರಿ. ವಿಡಿಯೋವನ್ನ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು. ಈ ವಿಡಿಯೋವನ್ನ ಇತರರಿಗೂ ಶೇರ್ ಮಾಡಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ನಿರಂತರ ಸುದ್ದಿಗಳಿಗಾಗಿ ಬೆಲ್ ಐಕಾನ್ ಅನ್ನು ಒತ್ತಿ.